ಹೇಗೆ ನಡೀತಾ ಇದೆ ಚುನಾವಣಾ ತಯಾರಿ? ನಿಮ್ಮ ಕ್ಷೇತ್ರದ ಹೇಗೆ ನಡೀತಾ ಇದೆ, ರಾಜ್ಯದಾದ್ಯಂತ ಹೇಗೆ ನಡೀತಾ ಇದೆ, ದೇಶದಲ್ಲಿ ನಿಮ್ಮ ಪಕ್ಷ ತಯಾರಾಗ್ತಾ ಇರೋ ರೀತಿಯ ಬಗ್ಗೆ ಏನನ್ಸುತ್ತೆ? ಅಜಿತ್, ನಮ್ಮ ಪಕ್ಷ ಆಗಿರಲಿ, ಪಕ್ಷದ ಕಾರ್ಯಕರ್ತರಾಗಿರಲಿ, ನಾನಾಗಿರಲಿ, ನಾವು 5 ವರ್ಷ ಜನರು ಮಧ್ಯದಲ್ಲೇ ಕೆಲಸ ಮಾಡುವಂಥ ಕಾರ್ಯಕರ್ತರು. ಅದರಿಂದ ನಮಗೆ ಚುನಾವಣೆ ಬಂದಾಗ ಏನೋ ವಿಶೇಷ ತಯಾರಿ, ವಿಶೇಷ ಇದು ಅಂತಲ್ಲ. ಓಕೆ. ಎಕ್ಸಾಮ್ ಬಂದಿದ ತಕ್ಷಣ ಹಿಂದಿನ ರಾತ್ರಿ ಕೂತ್ಕೊಂಡು ಓದೋವಂಥ ಸ್ಟೂಡೆಂಟ್ಸ್ ಅಲ್ಲ ನಾವು. ಅಟ್ಲೀಸ್ಟ್ ರಾಜಕೀಯದಲ್ಲಿ ಬಿ ಜೆ ಪಿಯವರು 5 ವರ್ಷ ನಾವು ಜನರು ಮಧ್ಯದಲ್ಲೇ ಇದ್ದು ಕೆಲಸ ಮಾಡೋ ಎಲೆಕ್ಷನ್ ಮೋಡಲ್ಲೇ ಇರ್ತೀರಿ ಅಂತ. ಸದಾ ಜನರು ಮಧ್ಯದಲ್ಲಿರ್ತೀವಿ, ಜನ ಸದಾ ಅಭಿವೃದ್ಧಿಯ ಕೆಲಸದಲ್ಲಿರ್ತೀವಿ, ಸದಾ ಜನರ ಸಮಸ್ಯೆಗಳನ್ನು ಸ್ಪಂದಿಸೋದ್ರಲ್ಲಿರ್ತೀವಿ. ಪ್ರಧಾನಮಂತ್ರಿಗಳು 10 ವರ್ಷದಲ್ಲಿ ದೇಶದಲ್ಲಿ ಮತ್ತು ವಿಶೇಷವಾಗಿ ಬಿ ಜೆ ಪಿಯಲ್ಲಿ ಒಂದು ಹೊಸ ಹಾರ್ಡ್ ವರ್ಕ್ನ ಕಲ್ಚರ್ನ ಶುರು ಮಾಡಿದ್ದಾರೆ. ನಿರಂತರವಾಗಿ ಜನರು ಮಧ್ಯದಲ್ಲಿರುವಂಥ ಒಂದು ಕಲ್ಚರ್ನ ಶುರು ಮಾಡಿದ್ದಾರೆ. ನಿಮಗೆ ಯಾವಾಗ ಒಂದು ಸಂಸ್ಥೆಯ ಅಥವಾ ಒಂದು ಸಂಘಟನೆಯ ನಾಯಕ ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ತಾರೋ, ಸಹಜವಾಗಿ ಆ ಕಲ್ಚರು ನಮಗೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಬರ್ತಾ ಹೋಗುತ್ತೆ. ಯಾವ ಪಾರ್ಟಿಲಿ ತಿಂಗಳಿಗೆ ಒಂದು ಸತಿ, 2 ತಿಂಗಳಿಗೆ ಒಂದು ಸತಿ, 15 ದಿವಸ ಬ್ಯಾಂಕಾಕು, ಥೈಲ್ಯಾಂಡು, ವಿದೇಶ ಅಂತ ಪ್ರವಾಸಕ್ಕೆ ಹೋಗೋದೇ ಮೇಲ್ಪಂಕ್ತಿ ನಾಯಕರಿಂದ ಬರುತ್ತೋ, ಅಂಥವ್ರು ಚುನಾವಣೆ ಬಂದಾಗ ಮಾತ್ರ ಹೊಸದಾಗಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಅವತ್ತು ಪ್ರಯತ್ನ ಮಾಡಬೇಕಾಗುತ್ತೆ. ನಾವು ವರ್ಷಪೂರ್ತಿ ಜನರ ಮಧ್ಯದಲ್ಲಿರೋದ್ರಿಂದ, ಜನರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಜನರು ಪ್ರತಿನಿತ್ಯ ಜನರ ಮಧ್ಯದಲ್ಲಿ ಕೆಲಸ ಮಾಡೋದ್ರಿಂದ ಚುನಾವಣೆಗೆ ಅಂತ ವಿಶೇಷ ತಯಾರಿ ಇಲ್ಲ. ಬೆಂಗಳೂರು ದಕ್ಷಿಣ ಇರ್ಬೋದು, ಕರ್ನಾಟಕ ಇರ್ಬೋದು, ದೇಶ ಇರ್ಬೋದು, 100ಕ್ಕೂ 100 ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ಹಿಂದೆಷ್ಟು ಸತಿ ನಮಗೆ ಎಷ್ಟು ಮತಗಳು ಸಿಕ್ಕಿತ್ತೋ, ಹಿಂದೆ ಎಷ್ಟು ಸೀಟ್ಗಳು ನಮಗೆ ಸಿಕ್ಕಿತ್ತೋ, ಅದಕ್ಕಿಂತ ದೊಡ್ಡ ಅಂತರದಿಂದ, ಅದಕ್ಕಿಂತ ಜಾಸ್ತಿ ಸೀಟ್ನಿಂದ ಕರ್ನಾಟಕದ ಜನ, ದೇಶದ ಜನ ಮೋದಿಯವರಿಗೆ, ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.